ಶಿಂಗರಂಗೇ ಸದಕ್ಷಿಣಾಂಸನಾಡ್ಯ ಇಂದ್ರಿಯಮನ್ನಾಜಗೋರಸೋ ಜಾಯತ ಇನ್ನು ದಕ್ಷಿಣ ದಿಕ್ಕಿನ ರಶ್ಮಿಗಳು ಏನಿದೆ, ಇದು ದಕ್ಷಿಣ, ಇದು ಪೂರ್ವ, ಇದು ದಕ್ಷಿಣ. ಆ ರಶ್ಮಿಗಳು ಅದೇ ಮಧು ನಾಡಿಗಳು, ಮಧು ತೂಜುಗಳು. ಅಲ್ಲಿ ಯಜುರ್ವೇದವೇ ಅಲ್ಲಿ ದುಂಬಿಗಳು, ಇಲ್ಲಿ ಋಗ್ವೇದ ಯಜುರ್ ಮಂತ್ರಗಳು, ಇಲ್ಲಿ ಋಗ್ಮಂತ ದುಂಬಿ ಆದ್ರೆ ಅಲ್ಲಿ ಯಜುರ್ಮಂತ ದುಂಬಿಗಳು. ಯಜುರ್ವೇದವೇ ಹೂವು, ಯಜುರ್ವೇದ ಎಂಬ ಹೂವಲ್ಲಿ ಯಜುರ್ಮಂತ್ರಗಳು ಅಂತಿದೆಯಲ್ಲ ಆ ದುಂಬಿಗಳು, ಆ ಯಜುರ್ವೇದಗಳ ಹೂವಿನಿಂದ ಅಂದ್ರೆ ಯಜುರ್ವೇದಗಳೆಂಬ ಮಂತ್ರದಿಂದ ನಡೆದಂತಹ ಕರ್ಮದಿಂದ ಆ ಸಕ್ ಮಾಡುತ್ತೆ ಅಮೃತವನ್ನ, ಅಮೃತವಾದ ಉತ್ಪನ್ನ ಮಾಡುತ್ತೆ. ಆ ಅಮೃತ ಯಾವುದು ಅಂದ್ರೆ ಯಶಸ್ವಿ ತೇಜಸ್ವಿ ಇಂದ್ರಿಯ ವೀರ್ಯ ಅನ್ನಾದ್ಯ, ಇದೈದೆ ಯಶಸ್ ತೇಜ ಇಂದ್ರಿಯಂ ವೀರ್ಯ ಅನ್ನಾದ್ಯ ಅನ್ನುವಂತಹ ರಸ ಅದರ ಜಿರುಗುತ್ತೆ, ಹೊರಗೆ ಬರುತ್ತೆ. ಅದು ಆದಿತ್ಯ ದಕ್ಷಿಣಕ್ಕೆ ಹೋಗಿ ಸೇರ್ಕೊಳ್ತದೆ, ಋಗ್ವೇದ ಪೂರ್ವಕ್ಕೆ ಹೋಗಿ ಸೇರ್ಕೊಳ್ತಲ್ಲ ಇರೋದು. ಅಥವಾ ಎಸ್ ದಕ್ಷಿಣಾರಶ್ಮಿ ಇತ್ಯಾದಿ ಸಮಾನ ಇಲ್ಲಿ, ಅಥೇಸ ಪಾಂಚೋದಯ ರಶ್ಮಿ ಅಂತ ಹಿಂದೆ ಬಂತಲ್ಲ ಅದರಂತೆ ದಕ್ಷಿಣಾರಶ್ಮಿ ಅಂತ ಅದರಂತೆ ಅರ್ಥ ಮಾಡ್ಕೊಳ್ಳಿ. ಪೂರ್ವದಕ್ಕೆ ಹೇಗೋ ದಕ್ಷಿಣಕ್ಕೂ ಹಾಗೆ. ಯಜುಂಶೇವ ಮಧುಕೃತ ಯಜುರ್ವೇದ ವಿಹಿತ ಕರ್ಮಾಣಿ ಪ್ರಯುಕ್ತ, ಯಜುರ್ವೇದ ವಿಹಿತ ಕರ್ಮಣಿ ಪ್ರಯುಕ್ತ. ಯಜಸ್ಸುಗಳೇ ಯಜುರ್ಮಂತ್ರಗಳೇ ದುಂಬಿಗಳು, ಯಜುರ್ವೇದ ವಿಹಿತವಾದ ಕರ್ಮದಲ್ಲಿ ಪ್ರಯುಕ್ತವಾಗಿರುವಂತಹವು ಅವುಗಳು, ಆ ಮಂತ್ರಗಳು ಯಜುರ್ವೇದ. ಪೂರ್ವನ್ ಮಧುಕೃತ ಇವ ದುಂಬಿ ಅಂತ ದುಂಬಿ, ಯಜುರ್ಮಂತ್ರಕ್ಕೂ ದುಂಬಿಗೂ ಏನು ಹೋಲಿಕೆ ಇಲ್ಲ. ದುಂಬಿ ಹೇಗೆ ಸಕ್ ಮಾಡುತ್ತೋ ಅದೇ ರೀತಿ ಯಜುರ್ಮಂತ್ರಗಳು ಆ ಕರ್ಮದಲ್ಲಿರತಕ್ಕಂಥ ಶಕ್ತಿಯನ್ನು ಎಳ್ಕೊಳತ್ತೆ. ಅದನ್ನ ಆ ಒಂದು ಎಳ್ಕೊಳತ್ತೆ ಅನ್ನೋ ಹೋಲಿಕೆಯಿಂದ ಅದನ್ನ ದುಂಬಿ ದುಂಬಿ ಎಂಬುದಾಗಿ ಹೋಲಿಕೆ ಕೊಟ್ಟಿದೆ. ಯಜುರ್ವೇದ ವಿಹಿತ ಕರ್ಮ ಪುಷ್ಪಸ್ಥಾನೀಯಂ ಪುಷ್ಪಮಿತ್ಯುಚ್ಯತೆ, ಯಜುರ್ವೇದದಿಂದ ವಿಹಿತವಾದ ಕರ್ಮಗಳೇನುಂಟು. ಸಾಮಾನ್ಯವಾಗಿ ಅಧ್ವರ್ಯುತ ಯಜುರ್ವೇದ ಅವನೇ ತನ್ನ ನೇರವಾಗಿ ಅಗ್ನಿಯೊಳಗೆ ಆಹುತಿ ಕೊಡೋನು. ಕರ್ಮ ನಡೆಯುವುದೆಲ್ಲ ಯಜ್ಞವಾ ಅಧ್ವರ್ಯು ಅಂತ, ಯಜ್ಞವೆಲ್ಲ ಅಧ್ವರ್ಯದಲ್ಲಿ ನಿಂತಿರೋದು, ಅಧ್ವರ್ಯು ಯಜುರ್ವೇದವನು. ಹಾಗಾಗಿ ಆ ಒಂದು ಯಜುರ್ವೇದ ವಿಹಿತವಾದ ಕರ್ಮಗಳಿದೆಯಲ್ಲ, ಆ ಕರ್ಮವನ್ನು ಹೂವು ಅಂತ ಅದನ್ನು ಕಮಲ ಗುಲಾಬಿಯನ್ನು ಹೋಗಿ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಜುರ್ಮಂತ್ರ ಅನ್ನುವಂತಹ ದುಂಬಿ ಆ ಕರ್ಮದಿಂದ ಬರುವಂತಹ ರಸವನ್ನ ಹೇಳ್ಕೊಳತ್ತೆ, ಹೇಳ್ಕೊಂಡು ಏನ್ ಮಾಡುತ್ತೆ. ಸೋಮಾಜ್ಯಾಹ ಅಮೃತ ಆಪಃ, ಸೋಮ ಆಜ್ಯ ಮತ್ತೆ ಇದು ಯಾವುದು ಮೂರ್ ಹೇಳಿದಲ್ಲ ಅದಕ್ಕಿಟ್ಟ ಇರೋದು ಸೋಮ ಆಜ್ಯ ಪಯಸ್ಸು, ಸೋಮ ಆಜ್ಯ ಪಯ, ಸೋಮ ಆಜ್ಯ ಪಯ ರೂಮ ಹಾಲು ಸೋಮರ ಸೋಮರಸ ಮತ್ತೆ ಸೋಮರಸ ಕೇಳಿದ್ರ ಸೋಮಬಳ್ಳಿ ಕೇಳಿದ್ರೆ ಸೋಮಲತೆ ಸೋಮಲತಾ ಅಂತ ಗೀತೆ ಉಪಯೋಗಿಸ್ತಾರೆ ಸಮಯದಲ್ಲಿ. ಇದು ಬಹಳ ವಿಶೇಷ ಅಂತ ಈಗ ಅಮೃತ ಬಳ್ಳಿ ಕೇಳಿದಲ್ಲ, ಅಮೃತ ಬಳ್ಳಿ ತರ ಇರತ್ತೆ. ಹೌದಾ, ಕಹಿ ಇದು ಸಿಗುತ್ತೆ ಮತ್ತು ಇದನ್ನ ಇದು ಸಿಗತ್ತೆ
ಹಿಮಾಲಯದ ಜಾತಿ. ಹಿಮಾಲಯದ ತುಂಬಾ ಇಲ್ಲಿ ಏನು ಬೇರೆ ಬೇರೆ ತಗೊಂಡ್ಬರ್ತಾರೆ ಕಾಡು ಜಾತಿ ಅಡ್ಡಾಡಿ ಸರಿ ಇಲ್ಲ ಅದು. ಹಿಮಾಲಯದಲ್ಲಿ ಇದು ಅದರೊಳಗೆ ಬಂಗಾರದಂತೆ ಕೆಂಪು ರೇಖೆ ಇರುತ್ತೆ. ಆ ಒಂದು ಕಡ್ಡಿ ಕಡಿದ್ರೆ ಆ ಕಡ್ಡಿನ ಸೀಳಿದ್ರೆ ಬಂಗಾರದಂತೆ ಒಂದು ಬಂಗಾರದ ಬಣ್ಣದ ಒಂದು ರೇಖೆ ಇರುತ್ತೆ. ಬಂಗಾರ ಅಲ್ಲ ಅದು, ಅದೇ ತರಹ ಕಾಣುತ್ತೆ ಬಂಗಾರದ ರೇಖೆ. ಅದು ಸಪ್ಪೆ ಒಗಚು, ಅದು ಕಹಿಯೂ ಅಲ್ಲ, ಒಂದು ಒಗಚು ಒಗಚು. ಅದೇನು ಅದು ಔಷಧಿ ತುಂಬಾ ಉಪಯೋಗಿಸ್ತಾರೆ ಅದರಲ್ಲಿ. ಹಾ ಟೇಸ್ಟ್ ಮಾಡಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ನಮ್ಮೂರು ಏನು ಕಹಿ ನಮ್ಮ ಅಮೃತ ಬಳ್ಳಿ ರಸ ಕೊಡ್ದಾಗೆ ಇದನ್ನ ಅಮೃತ ಬಳ್ಳಿ ಕುಡಿತೀನಲ್ಲ ಅಷ್ಟ ಏನು ಅಂತಾರ ವಂಶ. ಏನಾಗಲ್ಲ ಡ್ರಗ್ ಅಲ್ಲ, ಭ್ರಾಂತಿ ಅದು. ಡ್ರಗ್ ಸಂಬಂಧವೇ ಇಲ್ಲ, ಅದು ಯಾವುದೇ ಸ್ವೀಟಸ್ ಇಲ್ಲ, ಸಿಹಿ ಇಲ್ಲ, ಮದ ಬರಲ್ಲ ಏನು. ಅದು ಒಂದ್ ರೀತಿ ಈ ರೆಸಿಸ್ಟೆನ್ಸ್ ಕೊಡುತ್ತೆ ದೇಹಕ್ಕೆ, ರೆಸಿಸ್ಟೆನ್ಸ್ ಅದು. ಇದು ಶೀತ ಕಫ ಆಗಿ ಇದು ಮಾಡುತ್ತೆ. ಸೋಮವೇ ಮುಂತಾದ ಇದೆಲ್ಲ ನೀರಾಗಿರ್ತಕ್ಕಂತಹ ಆಹುತಿ ದ್ರವ್ಯ ಇದೆಯಲ್ಲ ಅದೇ ಅಮೃತವಾದ ಆಪ. ತಾನೀ ವಾ ಏತಾನ್ ಯಜುಂಷಿ ಏತಿಂ ಯಜುರ್ವೇದಂ ಅಭ್ಯತಪನ್ನ ಇತ್ಯಮಾದಿ ಸರ್ವಂ ಸಮಾನ. ಆ ಈ ಯಜುರ್ಮಂತ್ರಗಳು ಆ ಯಜುರ್ವೇದ ಎಂಬ ಹೂವನ್ನ ಯಜುರ್ವೇದ ವಿಧಾನ ಕರ್ಮವನ್ನು ಸ್ಥಾಪಗೊಳಿಸಿ ಅದರಿಂದ ಆ ಯಶಸ್ತಿ ಯಜುರ್ವೇದ ಅನ್ನಾದಿ ಎಳೆಕೊಳ್ಳುತ್ತೆ ಅನ್ನೋದು ಹಿಂದಿನಂತೆ ಇದಕ್ಕೂ ಅರ್ಥ ಮಾಡ್ಕೊಂಡ್ಬಿಡಿ. ಇದು ವಿಶೇಷ ಏನಿಲ್ಲ. ತದ್ವಕ್ಷರತು ತದ ಆದಿತ್ಯ ಮಿತೋ ಅಶ್ರಯತ್. ಆದಿತ್ಯ ಶುಕ್ರಗುಂ ರೂಪಂ ಆದಿತ್ಯಂ ಅಭಿತಃ ಅಶ್ರಯತ್ ತತ್ ವೈ ಏತತ್ ಆದಿತ್ಯಸ್ಯ ಶುಕ್ರಂ ರೂಪಂ. ಅದು ಅದನ್ನ ಜೀರ್ಣಿಸು ಆ ಯಜುರ್ಮಂತ್ರಗಳು ಆ ಯಜುರ್ವೇದ ಕರ್ಮವನ್ನ ಪ್ರಯೋಗ ಮಾಡಿಕೊಡಿದ್ರೆ ಆ ಕರ್ಮದಿಂದ ರಸಗಳು ಹೊರಬಂತು. ಆ ಬಂದಂತಹ ರಸವು ಆದಿತ್ಯನ ಹೋಗಿ ಆಶ್ರಯಿಸ್ಬೋದು. ಆದಿತ್ಯದ ಬಿಳಿ ಬಣ್ಣ ಇದೆಯಲ್ಲ ಅದೇ ಆ ಯಜುರ್ವೇದವೆಂಬ ಕರ್ಮದಿಂದ ಬಂದ ಆ ಹೂವಿನಿಂದ ಬಂದಂತಹ ರಸ ಅಂತ ಭಾವನೆ ಮಾಡಬೇಕು. ಕೆಂಪು ಋಗ್ವೇದದ್ದು, ಬಿಳಿದು ಯಜುರ್ವೇದದ್ದು ಅಂತ ಭಾವನೆ. ಮಧು ಎದು ಆದಿತ್ಯ ಸದೃಶ್ಯತೆ ಶುಕ್ರಂ ರೂಪಂ. ಈ ಮಧುವನ್ನು ಈ ಜೇನುತುಪ್ಪವು ಯಾವ್ದು ಅಂದ್ರೆ ಆದಿತ್ಯನಲ್ಲಿರ್ತಕ್ಕಂತಹ ಬಿಳಿ ಬಣ್ಣದ ಜೇನುತುಪ್ಪದಲ್ಲೂ ಆ ಬಣ್ಣ ಇದೆ. ಜೇನುತುಪ್ಪದಲ್ಲಿ ಸ್ವಲ್ಪ ರೆಡ್ಡಿಶ್ ವೈಟು, ಆಮೇಲೆ ನೆಲದೊಳಗೆ ಇದು ಕಟ್ಟತ್ತೆ ಜೇನುಗಳು ಉದು, ಅದು ಬಹಳ ಇನ್ನೂ ಸ್ವೀಟ್ ಅಂತೆ. ನೆಲದೊಳಗೆ ಜೇನುಗಳು ಗುಡ್ಕೊಂಡು ಅದನ್ನ ಗುಂಡಿ ಇದು ಕಾಲು ಅದಕ್ಕೆ ಉಟ್ಕೊಂಡು ಒಂದು ಇದು ಮಾಡಿಬಿಟ್ಟು ಅಲ್ಲಿ ಗುಡ್ ಕಟ್ಕೊಂಡು ಅದು ಬಹಳ ಜೋರ ಕಚ್ಚತ್ತಂತೆ ಆ ಜೇನು. ತುಂಬಾ ಕಾಡು ಜೇನುದು ಅದು. ಆ ಜೇನುತುಪ್ಪ ಮತ್ತೆ ಕಾಡಿನ ಎಲ್ಲ ಇದನ್ನು ತಗೊಂಡು ಅದು ಬೆಳ್ಳಿಗೆ ಇರ್ತಂತೆ ಅದು ಕೆಂಪಿರ ಅದು ಭಾರಿ ಮಂದ. ಇದಕ್ಕಿಂತ ಇದು ಮಂದಿರುತ್ತೆ ಅದು ಟೇಸ್ಟ್ ಅದನ್ನು ಭಾರಿ ಸಿಹಿ ಇದ್ದದು. ಅದನ್ನ ರಾತ್ರಿ ಹೊತ್ತಲ್ಲಿ ಹೋಗಿ ಗೊತ್ತು ಮಾಡ್ಕೊಂಡು ಹಾರೆ ಕೊತ್ತಿಕೊಂಡು ಅಗದು ಬಿಟ್ಟು ಅದು ಇಷ್ಟೇ ತೂತ ಇರುತ್ತೆ ಒಳಗೆ ಹೋಗಿ ಕಟ್ಟಿರುತ್ತೆ ಅದನ್ನ ಅಗಲ ಮಾಡಿಕೊಂಡು ಒಳಗೆ ಹೋಗಿ ಅದಕ್ಕೆ ಬೆಂಕಿ ಹಾಕಿ ತೆಗಿತಾರೆ. ಬೆಟ್ಟದ್ಮೇಲೆ ನಾವು ಬ್ರಾಹ್ಮಣರು ಕಿತ್ತಬಾರದು ಅದನ್ನ, ನಾವು ಬ್ರಾಹ್ಮಣರು ಅದನ್ನ ಕಿತ್ತಬಾರದು. ನಮ್ಗೆ ನಿಷೇಧ ಅದು, ನಾವು ಅದನ್ನ ಮುಟ್ಟಕ್ ಹೋಗ್ಬಾರ್ದು. ನಮ್ ಬ್ರಾಹ್ಮಣರಿಗೆ ಅದಲ್ಲ, ಅದು ತಿನ್ಬಾರ್ದು. ನಾವು ಜೇನುತುಪ್ಪ ತಿನ್ಬಾರ್ದು ಚೆನ್ನಾಗಲ್ಲ. ಗೃಹಸ್ಥರಿಗೂ ನಿಮಿತ್ತ ಗೃಹಸ್ಥನಿಗೂ ಶ್ರಾದ್ದದಲ್ಲಿ ಮಾತ್ರ ದಿನಚಿತ ನಿಷೇಧ ಮಾಡಿದಾರೆ. ಪ್ರತ್ಯಂಚೋರಶ್ಮಯಃ ಪ್ರತ್ಯಂಚೋರಶ್ಮಯಃ
ಇನ್ನು ಪಶ್ಚಿಮ ದಿಕ್ಕಕ್ಕೆ ಹೋದಂತಹ ರಶ್ಮಿಗಳು ಏನುಂಟು, ಅದೇ ಆ ಪಶ್ಚಿಮ ದಿಕ್ಕಿನ ಸೂಚುಗಳು, ಆ ರೊಟ್ಟಿಯ ಸೂಚುಗಳು, ಅದು ಸಾಮವೇ ಅದ ಮಧು ನಾಡಿಗಳು, ಸಾಮವೇದವೇ ಮಧು ನಾಡಿಗಳು, ಸಾಮವೇದವೆಂಬೆ ಹೂವು, ಆ ಸಾಮವು ಸಾಮವೇದವೆಂಬ ಹೂವನ್ನ ತಾಪಗೊಳಿಸುತ್ತೆ, ತಾಪಗೊಳಿಸಿಕೊಳ್ಳ ಅದರಿಂದ ರಸ ಹೊರಗೆ ಬರುತ್ತೆ. ಅದು ಬಂದಾಗ ಅವರು ರಸ ಬಂದ ಅಂದ್ರೆ ಯಶಸ್ಸು ಇಂದಿನ ವೀರ್ಯ ಮನ್ನಾದ್ಯ ಮಿಷಾದೆ ರಸಗಳು, ಯಶಸ್ಸು ತೇಜಸ್ಸು ಇಂದ್ರಿಯ ವೀರ್ಯ ಅನ್ನಾದ್ಯ ಅಂತ ಐದು. ಅನ್ನಾದ್ಯ ಅಂದ್ರೆ ತಿನ್ನಬೇಕಾದಂತಹ ಆಹಾರ, ತಿನ್ನಕ್ ಸಾಮರ್ಥ್ಯ, ತಿನ್ನಬೇಕಾದ ಪದಾರ್ಥ, ಎರಡೂ ನಿಮಗೆ ಸಮರ್ಥ ಸಿಗತ್ತೆ. ಆ ರಸ ಬಂದದ್ದು ಅದು ಅದೇ ಪ್ರತ್ಯಂಚೋ ರಶ್ಮಯ ಇತ್ಯಾದಿ ಸಮಾನ ಭಾಷೆ. ಪಶ್ಚಿಮ ದಿಕ್ಕಿನ ರಶ್ಮಿಗಳು ಯಾವ್ದಿದೆ ಅನ್ನುವಂತಹ ಭಾಗಕ್ಕೂ ಹಿಂದಿನ ಕೆಲಸ ಮಾಡ್ಕೊಳ್ಳಿ. ಅದೇ ನಾಡಿಗಳು, ಆ ಸಾಮವೇದವೇ ಹೂವು, ಸಾಮವೇ ದಿಂಬಿಗಳು, ಅದರಿಂದ ಬರುವಂತಹ ರಸಗಳೇ ಯಶಸ್ತೇಜವಿ ಅನ್ನಾದಿಗಳು. ಅದು ತದ್ಯಕ್ಷರ ತದ ಆದಿತ್ಯಂ ಅಭಿಜೋಶ್ರಯತ್ ಕೃಷ್ಣಂ ರೂಪಂ. ಅದು ಆದಿತ್ಯ ಹೊರಗೆ ಬಂತು, ಅದು ಆದಿತ್ಯನ ಪರಿಚಯ ಮಾಡು. ಆದಿತ್ಯದಲ್ಲಿ ಕಪ್ಪು ಬಣ್ಣ ಉಂಟಂತೆ. ಆದಿತ್ಯನ್ನು ಸಂಜೆ ಹೊತ್ತಿನಲ್ಲಿ ದುರ್ಗುಟ್ಟಿ ನೋಡಿದೆ, ಮಧ್ಯದಲ್ಲಿ ಕಪ್ಪು ಬಣ್ಣ ಕಾಣುತ್ತೆ, ದುರ್ಗುಟ್ಟಿ ನೋಡಿದೆ. ಆ ಕಪ್ಪು ಬಣ್ಣ ಬಂದದ್ದೆ ಸಾಮವೇದ ಬಂದಂತಹ ಕಪ್ಪು ಅಂದ್ರೆ ಈ ಇಜ್ಜಿಲ್ ಕಪ್ಪಲ್ಲ, ಸೌಂದರ್ಯದಿಂದ ನೀಲಮೇಘ ಶ್ಯಾಮ ಆತರಹ ಅವ್ರ ಹೊರತು ಅದು ಸಾಮವೇದ ಬಂದಂತಹ ಆ ರೂಪ ಅದು. ಅದು ಆದಿತ್ಯನ್ನು ಆಶ್ರಯಿಸ್ಕೊಂಡಿದೆ. ಅದೇ ಉದಂಚೋ ರಶ್ಮಯಾಸಿ ಉದೀಚ್ಯೋ ಮಧುನಾಡ್ಯ ಅಥರ್ವಾಂಗಿರ ಮಧುಕೃತ ಇತಿಹಾಸ ಪುರಾಣ ಪುಷ್ಪಂ ಅಮೃತ ಆಪಃ ಅಥರ್ವಾಂಗಿರ ಇತಿಹಾಸ ಪುರಾಣ ಅಭ್ಯತಪನ್ ಮಧುನಾಡ್ಯ ಅಥರ್ವಾಂಗಿರಸುಕೃತ ಇತಿಹಾಸಪುರಾಣ ಪುಷ್ಪಂ ತಾಃ ಅಮೃತಃ ಆಪಃ ತೇ ವೈ ಏತೇ ಅಥರ್ವಾಂಗಿರಸ ಏತತ್ ಇತಿಹಾಸಪುರಾಣ ಅಭ್ಯತಪನ್ ತಸ್ಯ ಅಭಿತಪ್ತಸ್ಯ ಇನ್ನು ಯಾವ ಉತ್ತರ ದಿಕ್ಕ ಹೋದಂತಹ ರಶ್ಮಿಗಳುಂಟು ಅದೇ ಆ ಉತ್ತರ ದಿಕ್ಕಿನ ಆ ರೊಟ್ಟಿಯ ನಾಡಿಗಳು ತಿಳ್ಕೊಬೇಕು. ಅಲ್ಲಿ ಇರತಕ್ಕಂತಹ ಅಥರ್ವೇದದ ಮಂತ್ರಗಳೇ ಅದರ ದುಂಬಿಗಳು. ಅಲ್ಲಿ ಅದರಿಂದ ಕರ್ಮ ನಡೆಯಲ್ಲ, ಅಥರ್ವೇದದಿಂದ ಯಜ್ಞ ನಡೆಯಲ್ಲ, ಯಜ್ಞ ನಡೆಯೋದು ಮೂರ್ವೇದದಿಂದ. ಅದನ್ನ ಮಾಡ್ಬಿಟ್ಟು ಇತಿಹಾಸ ಪುರಾಣ ಅದಕ್ಕೆ ಹೂವನ್ನು ಮಾಡ್ಬಿಟ್ರು. ಇತಿಹಾಸ ಪುರಾಣ ಬೇಕಾದಷ್ಟು ಕರ್ಮಗಳು ಹೇಳಿದೆ, ಇದು ಅಭ್ಯುದಯಕ್ಕಾಗಿ ಮಾಡುವಂತಹ ಇದು ಕ್ರಮ ಇದೆಯಲ್ಲ, ಬೇರೆ ಬೇರೆ ರುದ್ರಹೋಮಾದಿ ಕರ್ಮಗಳು, ಇದು ಕರ್ಮಗಳು, ಉಪಾಸನಾ ವಿಷಯವಾದ ಕರ್ಮಗಳೆಲ್ಲ ಅಲ್ಲೇ ಬರೋದು. ಇತಿಹಾಸ ಮಹಾಭಾರತ
ಸ್ಮೃತಿ ತಾನೆ. ಅದೇ ಅಲ್ಲ ಇತಿಹಾಸ ಮಹಾಭಾರತ ಸ್ಮೃತಿಯನ್ನು ತಗೊಂಡಿದ್ದಾರೆ. ಇತಿಹಾಸ ಅಂದ್ರೆ ಮಹಾಭಾರತದ ಇತಿಹಾಸ ಅಂದ್ರೆ ಭಾಷಿಕಾರ, ಪುರಾಣ ಅಂದ್ರೆ ವಿಷ್ಣು ಪುರಾಣ, ರಾಮಾಯಣ ಇರಲಿಲ್ಲ ಭಾಷಿಕಾರ, ರಾಮಾಯಣ ಗ್ರಂಥ ಅಂತ ಇದ್ದಿರಲಿಲ್ಲ. ಮಹಾಭಾರತ ರಾಮಾಯಣ ಗ್ರಂಥ ಬರುತ್ತೆ. ರಾಮಾಯಣ ವಿಚಾರ ಧರ್ಮರಾಜನಿಗೆ ಕಾಡಿನಲ್ಲಿ ತುಂಬಾ ದುಃಖ ಒಳಗೆ ಮಾಡ್ದ, ಕೃಷ್ಣ ಬಂದ ಇದು ಧೋನಿ ಮಾಡಿಡುತ್ತ ಎಲ್ಲ ಕಳ್ಕೊಂಡ್ಬಿಟ್ಟೆ, ಮನುಷ್ಯರು ತಮ್ಮಂದ್ರೆ ಕಾಡು ಪಾಲು ಮಾಡಿಬಿಟ್ಟೆ. ಅವಾಗ ನಿನ್ಗೇನ್ ಮಹಾ ಕಷ್ಟ, ಇನ್ನು ರಾಮ ತೀರ್ಥ ಆಗಿದ್ರು, ರಾಮ ತುಂಬ ಇದ್ದ, ಅವನು ಏನೂ ಮಾಡಿದೀನಿ, ಅವನು ನಾವು ತಂದೆ ಹೆಂಡತಿ ಚಿಕ್ಕಿರಿ ಹೆಂಡತಿ ಮಾಚಿನಂತೆ ಕಾಡು ಕಳಿಸ್ಬಿಟ್ಟು 14 ವರ್ಷ ರಾಮ ಇದ್ದ ಇದಾಗಿ ಕಥೆ ತಮಾಷೆ ಸಮಾಧಾನ ಮಾಡ್ತಾರೆ. ಅದು ವಿಸ್ತಾರ ಅಂದ್ರೆ ಇಷ್ಟು ಇಷ್ಟಿಲ್ಲ, ಅಲ್ಲೂ ರಾಮಾಯಣ ಬರುತ್ತೆ ಅಷ್ಟೇ ಹೊರಟು. ಈ ವಾಲ್ಮೀಕಿ ರಾಮಾಯಣ ಪ್ರಸಿದ್ಧ ಆಗಿಲ್ಲ, ಅದು ಶಂಕರಾಚಾರ್ಯ ಕಾಲದಲ್ಲಿ ಇತ್ತು, ನನಗೆ ಏನು ಆಧಾರ ಇಲ್ಲ, ಅದು ಎಲ್ಲೂ ಕೋಟ್ ಮಾಡಿಲ್ಲ ಮಾಡಿಲ್ಲ. ಗೀತೆ ಮಹಾಭಾರತದಲ್ಲೇ ಬರಲ್ಲ ಅಷ್ಟೇ. ಹಾಗಾಗಿ ಮಂತ್ರಗಳಿಂದ ಇದು ಶಾಂತಿ ತುಷ್ಟಿ ಪುಷ್ಟಿ ಕರ್ಮವೆಲ್ಲ ಇದ್ರಲ್ಲಿ ಬರುತ್ತೆ. ಸ್ಮೃತಿ ಕೃತ್ಯ ಕರ್ಮ ಅವುಗಳಂತ ಅಭಿತಾಪ ಮಾಡುದು, ಅದರಿಂದ ರಸ ಬಂತು, ಅದು ಆಯ್ತು ಅಂದ್ರೆ ಹೋಗಿ ಸೇರ್ಕೊಂಡು ಇನ್ನು ಹೆಚ್ಚು ಇನ್ನು ಬ್ಲಾಕ್ ಇಷ್ಟು ಡಾರ್ಕ್ ಬ್ಲಾಕ್ ಡಾರ್ಕ್ ಬ್ಲಾಕ್ ಇದೆಯಲ್ಲ ಆಯ್ತಿನಲ್ಲಿ ಮಧ್ಯದಲ್ಲಿ ಅದು ನಮ್ಮ ಕಣ್ಣಲ್ಲೂ ಹೊರಗಡೆ ಬಿಳಿ ಮಧ್ಯದಲ್ಲಿ ಕಪ್ಪು ಅದರೊಳಗೆ ಇದನ್ನು ಕದೀಲಿ ಕಾಂತಿದೆ ಸಣ್ಣ ಒಂದಿದು ಗುಡ್ಡೆ ಇದೆ ಕಪ್ಪು ಗುಡ್ಡೆ ಇದೆಯಲ್ಲ ಕಪ್ಪು ಗುಡ್ಡೆ ಸೆಂಟ್ರಲ್ಲಿ ಇನ್ನೊಂದು ರೆಟಿನಾ ತರ ಒಂದು ಸಣ್ಣದಿದೆ. ಅದೇ ರೀತಿ ಆಯ್ಕಿನಲ್ಲೂ ಬಿಳಿ ಕಪ್ಪು ಒಳಗಿನ ಕಪ್ಪು ಆಗಲ್ಲ ಇದೆ ಕೆಂಪು ರಾಶಿಗಳಿದೆ ನಮ್ಮ ಇದರಲ್ಲಿ ರಾಶಿಗಳು ಅಂದ್ರೆ ಗೆರೆಗಳು ಕಣ್ಣಲ್ಲಿ ಕೆಂಪು ಕೆಂಪು ಗೆರೆಗಳಿದೆ. ಆಯುತ್ತನಿಗೂ ಕಣ್ಣಿಗೂ ತುಂಬಾ ಹೋಲಿಕೆ ಇದೆ. ನೀರು ಕಣ್ಣು ಇರುತ್ತೆ ದೇಶದವರಲ್ಲಿ ಪರಮಾತ್ಮನ ಪರಮಾತ್ಮ ಕೃಷ್ಣ ವ್ಯತ್ಯಾಸ ಬಹಳ ಡಾರ್ಕ್ ಜಾಸ್ತಿ ಆಗಿರ್ತಕ್ಕಂಥ ರೂಪ ಅದೊಂದು. ಅಸಯೇಷ ಊರ್ಧ ಲಕ್ಷ್ಮಯ ತಾಯೇವ ಊರ್ಧಾಮಧುನ ಅಡ್ಯ ಮುಖ್ಯ ಗುಹ್ಯ ಇವ ಆದೇಶ ಆದೇಶ ಮೃದುಕೃತ ಬ್ರಹ್ಮೈವ ಪುಷ್ಪಂ ತಾ ಅಮೃತ ಆಪಃ ದೇವಾ ಏತೆ ಗುಹ್ಯ ಆದೇಶ ಏತ ಬ್ರಹ್ಮ ಅಭ್ಯತಪಂ ತಸ್ಯ ಅಭಿತಪ್ತಸ್ಯ ಯಶಸ್ತಿ ಯದಿ ಇಂದ್ರಿಯಂ ವೀರ್ಯಮನ್ನಾ ಜಗುಂ ರಸನೋದಯಸ ಉದಂತೋ ರಶ್ಮಯ ಇತ್ಯಾದಿ ಸಮಾ ನಮ್ಮನ್ನು ಬಿಟ್ಬಿಟ್ವಾ. ಉದಂತೋ ರಶ್ಮಯ ಅಂತ ಇದೆಯಲ್ಲ ಆ ಭಾಗಕ್ಕೂ ಹಿಂದಿರುತ್ತೆ ಅರ್ಥ ಮಾಡ್ಕೊಳ್ಳಿ. ಅಸರ್ವಾಂಗಿರಸ ಅಂದ್ರೆ ಅಸರ್ವಣ ಅಂಗಿರಸ ಚತುಷ್ಟ ಮಂತ್ರಾಹ ಮಂತ್ರಾಹ ಅಸರ್ವಾಂಗಿರಸ ಕರ್ಮಣಿ ಪ್ರಯುಕ್ತ ಮಧುಕೃತ ಅಸರ್ವಾಂಗಿರಸ ಅಂದ್ರೆ ಅಥರ್ವ ಅಂತ ಒಬ್ಬ ಋಷಿ ಅಂಗಿರಸು ಅಂತ ಒಬ್ಬ ಋಷಿ ಅವರು ಕಂಡುಹಿಡಿದಂತಹ ಮಂತ್ರಗಳು ಅಥರ್ವಾಂಗಿರಸ ಮಂತ್ರ ಅಂತ. ಅಥರ್ವ ಅಂತ ಒಬ್ಬ ಋಷಿ ಹೆಸರು, ಅಂಗಿರಸ ಋಷಿಗಳು ಅಥರ್ವಾಂಗಿರಸ ಋಷಿಗಳು ಕಂಡಂತ ಅದನ್ನ ಕರ್ಮದಲ್ಲಿ ಪ್ರಯೋಗ ಮಾಡಿದಾಗ ಅವುಗಳೆಲ್ಲ ದುಂಬಿಗಳಾಗ್ಬಿಡ್ತವೆ, ಆ ಮಂತ್ರಗಳು ದುಂಬಿಗಳಾಗುತ್ತವೆ. ಇತಿಹಾಸ ಪುರಾಣ ಪುಷ್ಪಂ ಇತಿಹಾಸ ಪುರಾಣಗಳ ಹೂವು ಅಂತಂದ್ರೆ ತಯೋಷ್ಟಿ ಇತಿಹಾಸ ಪುರಾಣಯೋ ಅಶ್ವಮೇಧೆ ಪಾರಿಪ್ಲವಾಸು ರಾತ್ರಿಷು ಕರ್ಮಾಂಗತ್ವೇನ ವಿನಿಯೋಗ ಪ್ರಸಿದ್ಧ. ಐತಿಹಾಸಿಕ ಪುರಾಣ ಬರುವಂತಹ ಕಥೆಯನ್ನ ಅಶ್ವಮೇಧ ಯಾಗದಲ್ಲಿ ರಾತ್ರಿಯಲ್ಲಿ 3 ದಿವಸ ಹೇಳಬೇಕು ಅಂತ ಒಂದು ಕಥೆ ಬರುತ್ತೆ. ಅದಕ್ಕೆ ಪಾರಿಪ್ಲವ ಪಾರಿಪ್ಲವ ಅಂತಾರೆ. ಅಶ್ವಮೇಧದಲ್ಲಿ ಹೇಳುವಂತಹ ಒಂದು ಕಥೆ, ಯಮೋ ವೈವಸ್ವತೋ ರಾಜ ಮನುರ್ ವೈವಸ್ವತೋ ರಾಜ ಅಂತ ಹೇಳಿ ಆ ಕಥೆ ಹರಿಶ್ಚಂದ್ರೋಪಾಖ್ಯಾನ ಹೇಳ್ತಾರೆ. ಹೇಳಿದ್ರೆ ಹರಿಶ್ಚಂದ್ರೋಪಾಖ್ಯಾನ ಹರಿಶ್ಚಂದ್ರೋಪಾಖ್ಯಾನ ಹೇಳ್ಬೇಕು ಅಂತ. ರಾಜನಿಗೆ ಅಮಾತ್ಯ ಭಾರ್ಯಾದಿ ಸಹಿತನಾದಂತಹ ರಾಜನಿಗೆ ಪ್ರತಿ ಜಾಗರಣೆ ಮಾಡಿಸ್ಬೇಕು. ಜಾಗರಣೆ ಮಾಡಿಸ್ಬೇಕಾದ್ರೆ ಭಾರಿ ಸಭೆ ಸೇರಿಸ್ತಾರೆ ರಾಜ. ಆ ಸಭೆಯಲ್ಲಿ ಆ ಭಾರಭಾರಿ ಪುರಾಣಿಕರು ಭಾರಭಾರಿ ವ್ಯಾಖ್ಯಾನಕಾರರು ಭಾರಭಾರಿ ಬರ್ತಾರೆ. ದೊಡ್ಡ ಪೆಂಡಾಲು ಅಲ್ಲಿ ರಾತ್ರಿ 10 ಶುರು ಆದ್ರೆ ಬೆಳಿಗ್ಗೆ 5-6 ಗಂಟೆವರೆಗೂ ಆ ಕಥೆಯನ್ನು ನಡೆಸ್ತಾ ಇರ್ತಾರೆ. ಭಾರಿ ಜರ್ಭ ನಡೆಯುತ್ತೆ. ಅದಕ್ಕೆ ಪಾರಿಪ್ಲವ ಪಾರಿಪ್ಲವ ಅಂತ ಹೇಳ್ತಾರೆ. ಪರಿ ಪ್ಲವಂತೆ ಪರಿ ಅಂದ್ರೆ ಎಲ್ಲಾ ಕಡೆಯಿಂದಲೂ ಅವರು ಬ್ರಹ್ಮಲೋಕ ಹಾರ್ಕೊಂಡು ಹೋಗ್ತಾರಂತೆ ಆ ಕಥೆಯನ್ನು ಕೇಳಿದವರು ರಾಜರು. ಹಾಗಾಗಿ ಇದಕ್ಕೆ ಪರಿಪ್ಲವ ಅಂತ ಹೇಳ್ತಾರೆ. ವಿಶ್ವಮೇಧದಲ್ಲಿ ಪ್ರಯೋಗ ಮಾಡುವಂತಹ ಆ ಕಥೆ ಅದು
ಅದೇ ಇದು ಇದು ಕರ್ಮ, ಅದರಿಂದ ರಸ ಬರುತ್ತೆ. ಹಾಗೆ ಋಗ್ವೇದ ಹೂವು, ಈ ಇತಿಹಾಸ ಪುರಾಣವೇ ಹೂವು, ಅದರಿಂದ ಜಿರುಗುವಂತಹ ರಸ ಯಶಸ್ವಿ ಇದೆ ಇಂದ ಅಧ್ಯಕ್ಷರದು. ಅದು ಅದರಿಂದ ಸೋಲ್ಕೊಂಬಂತು. ಅದು ಆಯ್ಕೆಯಲ್ಲಿರ್ತಕ್ಕಂಥ ಹೆಚ್ಚಾದ ಕಪ್ಪಾದ ಬಣ್ಣ ಬಣ್ಣ ಇದೆಯಲ್ಲ, ಅದು ಇತಿಹಾಸ ಪುರಾಣದ ಬಂದಂತಹ ಮಧು. ಅದು ಅದು ಮಧುವಂತೂ ಮಧು. ಅದು ಆಯ್ಕೆಯಲ್ಲಿ ಇದೆ ಕಪ್ಪು ಬಣ್ಣ. ಸಮಾಹಿತ ದೃಷ್ಟಿಯಾದವರು ನೋಡಿದಾಗ ಅವ್ರಿಗೆ ಕಾಣುತ್ತೆ ಅಂತ ಬರೀತಾರೆ. ಹಳದಿ ಬಣ್ಣ ಯಾಕೆ ಕೊಡ್, ಕಪ್ಪು ಬಣ್ಣ ಕೊಟ್ಬಿಟ್ರಪ್ಪ. ಕಪ್ಪು ಅಂದ್ರೆ ಈ ಕಪ್ಪು ಕೃಷ್ಣ ಇದೆಯಲ್ಲ ಅಸಮಂಗಸ, ಅದು ಆಯ್ತು ಹೋಗಿ ಆಶಿಸ್ಕೊಂಡು. ಅದೇ ಎ ಊರ್ಧಾರಶ್ಮ ಓದಿದ್ವಾ, ಊರ್ಧ್ವಾಹಕೊಂಡೆ ಇಲ್ಲಿ ರೊಟ್ಟಿಯೊಳಗೆ ಮೇಲ್ಗಡೆ ತೂತ ಏನಿರಲ್ಲಪ್ಪ. ಇದಕ್ಕೆ ಇದನ್ನು ಕಲ್ಪನೆ ಮಾಡಿದೆ ಶ್ರುತಿ. ಇನ್ನು ಆದಿತ್ಯದಿಂದ ಮೇಲ್ಗಡೆ ಹೋದಂತಹ ರಶ್ಮಿ ಏನಿದೆ ಅದೇ ಆ ರೊಟ್ಟಿಯ ಮೇಲ್ಗಡೆ ತೂತ ಅಂತ ಭಾವನೆ ಮಾಡ್ಬೇಕಂತೆ ಅಲ್ಲಿ. ಅದು ಅದು ಎರಡು ಪಕ್ಕ ಇರುತ್ತೆ, ಹಿಕ್ಕಿದ್ರೆ ಈ ಪಕ್ಕ ಆಗುತ್ತೆ ಹೋಗು ಆ ರೊಟ್ಟಿ ಅಗಲ ಇರೋದು. ಅದು ಇಷ್ಟೇ ದಪ್ಪ ಇರುತ್ತೆ, ಚಿಕ್ಕನಸ್ ಅಗಲ ಜಾಸ್ತಿ ಇರುತ್ತೆ, ಒಂದ್ ಮಳ ಇರುತ್ತೆ ಹೆಚ್ಚು ಕಮ್ಮಿ. ಅದು ಮೇಲ್ಗಡೆಯಿಂದ ತೂತ ಅನ್ನೋದು ನಮ್ಗೆ ನಾವು ಅದನ್ನು ಕಂಡಿಲ್ಲ ಅದರಲ್ಲಿ. ಅದು ಶ್ರುತಿ ಏನ್ ಹೇಳ್ತಿದೆ, ಮೇಲಕ್ಕೆ ಹೋದ ರಶ್ಮಿ ಉಂಟಲ್ಲ ಅದಕ್ಕೂ ಭಾವನೆ ಮಾಡುವಂತ ಹೇಳ್ತಾ ಇದೆ. ಹೀಗಿಟ್ಟು ಫ್ಲಾಟ್ ಆಗಿಟ್ಬಿಟ್ಟು ಮೇಲೆ ಕೂತ ಆಗತ್ತಲ್ಲ ಹೌದು. ಅದಕ್ಕೆ ಗುಹ್ಯವಾದ ಅಂದ್ರೆ ಯಾವುದು ಗುಹ್ಯ ಆದೇಶಗಳು ಅಂದ್ರೆ ಈ ಮಧ್ವದ್ವಾದಂತಹ ರಹಸ್ಯವಾದಂತಹ ಹೆಸರುಗಳು ಉಪದೇಶಗಳು ಏನಿದೆ ಅದೇ ಅದರ ದುಂಬಿಗಳು ಮಾಡ್ಬೇಕು. ಬ್ರಹ್ಮವೇ ಅಂದ್ರೆ ಓಂಕಾರವನ್ನೇ ಹೂವು ಮಾಡ್ಕೊಬೇಕು, ಬ್ರಹ್ಮನೇ ಓಂಕಾರ. ಅದನ್ನ ಲೋಕದ್ವಾರ ಇದೆ, ಲೋಕದ್ವಾರ ಪಾವರ್ಣ ಅದೆಲ್ಲ ಮುಖ್ಯ ಆದೇಶ. ದಾಹ ಪಜಹಿ ಪರಿಗಮ್ ಅದೆಲ್ಲ ಮುಖ್ಯ ಆದೇಶಗಳು. ಅದನ್ನೆಲ್ಲ ದುಂಬಿಗಳು ಮಾಡ್ಬೇಕು. ಓಂಕಾರವನ್ನ ಹೂವನ್ ಮಾಡ್ಬೇಕು. ಅದನ್ನ ತಾಪಗೊಳಿಸಿದಾಗ ಅದರಿಂದ ಯಶಸ್ತೇಜಿ ಹಿಂದಿ ಮೀರಿ ಮನ್ನಾ ಜಲಸ ಬಂತು ಅಂತ ಭಾವನೆ ಮಾಡ್ಕೊಳ್ಳೋದು. ಅಥವಾ ಏ ಊರ್ಧಾಹಾರ ಸ್ನೇಹಿತಾದಿ ಸಮಾನ ಮೇಲ್ಮುಖವಾಗಿರ್ತಕ್ಕಂಥ ರಶ್ಮಿಗಳು ಅಂತ ಇದೆಯಲ್ಲ ಆ ಭಾಗಕ್ಕೆ ಹಿಂದಿನಂತೆ ಅರ್ಥ ಮಾಡ್ಕೊಂಡ್ಬಿಡಿ, ಏನ್ ವಿಶೇಷ ಏನಿಲ್ಲ ಅಂದ್ರು. ಗುಹ್ಯಾ ಗೋಪ್ಯಾ ರಹಸ್ಯ ಇವ ಆದೇಶ ಲೋಕದ್ವಾರೀಯಾದಿ ವಿಧಯ ಉಪಾಸನಾನಿ ಚ ಕರ್ಮಾಂಗ ವಿಷಯಾಣಿ ಮಧುಕೃತಃ. ಗುಹ್ಯ ಅಂದ್ರೆ ಗೋಪ್ಯವಾದ ರಹಸ್ಯವಾದಂತಹ ಹೆಸರು. ಇವಾಗ ಆಯ್ತರಿಗೆ ಅಹಹ ಅನ್ಸಿಸರು, ಈ ಯಕ್ಷಿಪುರಿಗೆ ಅಹಂ ಅನ್ಸಿಸರು, ಇದೆಲ್ಲ ಒಂದು ರಹಸ್ಯವಾದ್ದು. ಇನ್ನು ಅನೇಕ ಬೇರೆ ಬೇರೆ ಹೇಳ್ತಾರೆ. ಹಾಗೆ ಆ ಉದ್ಗೀಸೋಪಾಸನೆ, ಲೋಕದ್ವಾರ, ಈ ಅಪಹಾಪ ಇದೆಲ್ಲ ಉಪಾಸನೆಗಳು, ಕರ್ಮಾಂಗವಾದ ಉಪಾಸನೆಗಳು, ಲೋಕದ್ವಾರಗಳು, ಆ ರಹಸ್ಯವಾದ ಅದೆಲ್ಲ ದುಂಬಿಗಳನ್ನು ಭಾವನೆ ಮಾಡಬೇಕಂತೆ. ಅವನ್ನೆಲ್ಲ ದುಂಬಿಗಳನ್ನು ಭಾವನೆ ಮಾಡಿ ಇಲ್ಲಿ ಬ್ರಹ್ಮೈವ ಪುಷ್ಪ, ಬ್ರಹ್ಮೈವ ಶಬ್ದಾಧಿಕಾರ ಪರಮಾಖ್ಯಂ ಪುಷ್ಪಂ. ಓಂಕಾರವೆಂಬ ಹೆಸರಿನ ಹೂವನ್ನೇ ಇಲ್ಲಿ ಬ್ರಹ್ಮ ಕರೀತಾ ಇದೆ. ಇದು ಪ್ರಕರಣ, ಓಂಕಾರ ಪ್ರಕರಣವಾದ್ದರಿಂದ ಶಬ್ದಾಧಿಕಾರ ಅಂತ ಪ್ರಕರಣ. ಇಲ್ಲಿ ಬ್ರಹ್ಮ ಅಂದ್ರೆ ಪರಮಾತ್ಮ ತಗೋಬೇಡಿ, ಓಂಕಾರ ಶಬ್ದ ಇಟ್ಕೊಂಡ್ಬಿಟ್ಟು ಅದನ್ನೇ ಹೂವನ್ನು ಮಾಡಿ ಅದರಿಂದ ಬಂದಂತಹ ರಸಗಳು, ಅದರ ಉಪಾಸನೆಯಿಂದ ಬಂದಂತಹ ರಸಗಳು ಮಾನ್ಯ ಮಾಡಿಕೊಡಿ.
ಸಮಾನ ಮನ್ಯತು ತದ್ವಕ್ಕರತು ತದಾದಿತ್ಯಮಭಿತು ಆಶ್ರಯತು ತದ್ವಾಯತು ಆದಿತ್ಯಸ ಮಧ್ಯೆ ಕ್ಷೋಭತ ಇವ ನೋಡಿ ನಾನು ಹೀಗೆ 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 ತಿಳ್ಕೊಂಡು ನೀವು ಆ ಕೋಲ್ ಬೀರತ್ತಲ್ಲ ಹಿಂದಿನ ಕಾಲದ ಹಿಂದಿನ ಕಾಲದ ಮನೆ ಇರತ್ತಲ್ಲ ಆ ಹೆಂಚಿನ ಮನೆ ಹೆಂಚಿನ ಮನೆಯಿಂದ ಬಿಸಿಲು ಬಿದ್ದಾಗ ಮನೆ ಒಳಗೆ ಒಂದು ಕೋಲ್ ಬೀಳತ್ತೆ ಕೋಲ್ ಬೀರುತ್ತೆ ಅದು ಈ ಶೇಕ್ ಆಗ್ತಾ ಇರುತ್ತೆ ಬಿಸಿಲು ಅನ್ನೆಲ್ಲ ಬಿದ್ದಿದ್ರು ಆರ್ ಸಿ ಸಿ ಮನೆ ಬೆಳೆದ ಹಳ್ಳಿ ಕಡೆ ಮನೆಯಲ್ಲಿ ಈ ಅದು ನಾಡಂಚಿನ ಮನೆಯಲ್ಲಿ ಆ ಸಂಧಿಯಿಂದ ಸೂರ್ಯ ಬೀಳುತ್ತೆ ಬೆಳಕು ಬಿದ್ದಾಗ ಮನೆಯೊಳಗೆ ಕೋಲು ಇದು ಬೆಳೆದ ಕೋಲ್ ಬೆಳಕು ಆ ಕೋಲ್ ಬೆಳಕು ಬಿದ್ದ ಜಾಗ ಗಮನಿಸಿ ಅದು ಹೀಗೆ 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 ಅದರಿಂದ ಸೂರ್ಯನಲ್ಲಿ ಇದು ಇದು ಹೀಗೆ 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 ತಿರುತ್ತಾ ಇರ್ತಾರೆ ಸೂರ್ಯ ಅದು ಆದಿತ್ಯನು ಅದು ಆ ರಸವು ಆ ಓಂಕಾರದಿಂದ ರಸ ಜಿನುಗಿತು ಅದು ಆದಿತ್ಯನ ಹೋಗಿ ಆಶ್ರಯಿಸಿಕೊಂಡು ಯಾವ್ದು ಆದಿತ್ಯದ ಆಶ್ರಯಿಸಿಕೊಂಡು ರಸ ಅಂದ್ರೆ ಆದಿತ್ಯದಲ್ಲಿ ಒಂದು ಏನು ಶೇಪ್ ಆಗ್ತಾ ರೀತಿ ಕಾಣುತ್ತಲ್ಲ ಅದು ಇದು ಜೇನುಗೂಡು ಕೂಡ ತುಂಬಾ ಇದಾಗ್ಬಿಟ್ಟು ಜೇನುತುಪ್ಪ ತುಂಬಿಟ್ರೆ ಅದು ಹೀಗೆ ಹೀಗೆ ತೂಕ್ತಾ ಇರುತ್ತೆ ಅದು ನೋಡಿರ್ಬೋದು ಆ ಹೆವಿ ಆದ ಕೂಡಿದೆ ಅದು ತೂಕ್ತಾ ಇರುತ್ತೆ ಅದೇ ರೀತಿ ಇಲ್ಲೇ ತೂಕ್ತಾ ಇರೋದು ಯಾವುದು ಅಂದ್ರೆ ಆ ಓಂಕಾರವೆಂಬ ಹೂವಿನಿಂದ ಅಸರ್ವಾಂಗ ಮಂತ್ರದಿಂದ ಹೊರಗೆ ಬಂದಂತಹ ಒಂದು ರಸ ಅಲ್ಲಿ ಹೋಗಿ ಅದು ಅದನ್ನ ತುಂಬಿಟ್ಟು ಆಯ್ಕೆಯನ್ನು ಅಲುಗಾಡಿಸೋ ಇರುತ್ತೆ ಭಾವನೆ ಮಾಡಿ ಮಧು ಏತದ ಆದಿತ್ಯಸ್ಯ ಮಧ್ಯೆ ಕ್ಷೋಭತ ಇವ ಸಮಾಹಿತ ದೃಷ್ಟೇ ದೃಶ್ಯತೆ ಚಂಚಲತ ಇವ ಇದು ಈ ಮಧು ಆದಿತ್ಯ ಮಧ್ಯದಲ್ಲಿ ತುಂಬಿ ತುಳುಕಾಡ್ತಾ ಹೆಂಗೋ ಕಾಣುತ್ತಂತೆ ಯಾರಿಗೆ ಕಾಣುತ್ತೆ ಅಂದ್ರೆ ಯಾರು ಸಮಾಧಾನ ದೃಷ್ಟಿಯಿಂದ ತದೇಕ ಚಿತ್ತರಾಗಿ ನೋಡ್ತಾರೋ ಅವರಿಗೆ ಹೌದು ಆದಿತ್ಯ ಹೀಗೆ ಇದಾಗ್ತಾ ಇದ್ದಾನೆ ಶೇಕ್ ಆಗ್ತಾ ಇದ್ದಾನೆ ವೈಬ್ರೇಟ್ ಆಗ್ತಾ ಇದ್ದಾನೆ ಅಂತ ಹೇಳಿ ಕಾಣ್ತಾನೆ ಅದನ್ನು ಸ್ವಲ್ಪ ಸಂಜೆ ಹೊತ್ತಿನಲ್ಲೂ ಬೆಳಗ್ಗೆ ಹೊತ್ತು ನೋಡ್ಬೇಕಿದ್ರೆ ಮಧ್ಯಾಹ್ನ ಹೊತ್ತು ನೋಡಿದ್ರೆ ಕಾಣಕ್ಕಾಗಲ್ಲ ನೋಡೋಕ್ಕಾಗಲ್ಲ ಕಣ್ಣು ಕೊಕ್ಕು ಬಿಡುತ್ತೆ ಆ ಟೈಮ್ ನೋಡಿದಾಗ ಆದಿತ್ಯ ಕಾಣಿಸ್ತೆ ಏ ವಾ ಏತೆ ರಸಾನಾಗೋ ರಸಾಹ ವೇದಾಹಿ ರಸಾಹ ಇದು ರೋಹಿತಾದಿ ಇದೆಯಲ್ಲ ರೋಹಿತ ಶುಕ್ಲ ಕೃಷ್ಣ ಪರಃಕೃಷ್ಣ ಕ್ಷೋಭತೆ ಅಂತ ಇದು ರಸಗಳ ರಸವಂತೆ ಕರ್ಮದಿಂದ ಬರೋ ಯಶೋವಿಧಗಳ ರಸ ಅದರ ಸಾರ ಅದು ರಸಾನಾವು ರಸಾಹ ಯ ವೇದಗಳೇ ರಸ ಅವುಗಳಿಗೆ ಇದು ಸಾರ ಅದರಿಂದ ಜಿನಿಗಿ ಬಂದದ್ದು ಅದು ಹೋಗಿ ಆಯ್ತು ಆಶ್ರಯಿಸಿಕೊಂಡರು ಅಲ್ಲಿ ಎಲ್ಲ ಸಾಲಿಡ್ ಆಗಿದೆ ಅವಳ ಅಮೃತಗಳು ವೇದಗಳೇ ಅಮೃತಗಳು ಅವುಗಳಿಗೆ ಇದು ಅಮೃತಗಳು ರಸವು ಸಾರವಾಗಿದೆ ಎಂದು ಭಾವನೆ ಮಾಡಿದ್ರು ಎಲ್ಲ ಭಾವನಾತ್ಮಕವಾದ ಉಪಾಸನೆ ಏನು ಆದಿತ್ಯನನ್ನು ನೋಡ್ಬಿಟ್ಟು ಅದು ದೇವ ಮಧು ಅಸಾವಾದಿತ್ಯ ದೇವ ಮಧು ದೇವಾಯೇತಿ ಯಥೋಕ್ತ ರೋಹಿತಾದಿ ಉಪವಿಶೇಷ ಯಶಾನಾಮೃತ ಈ ಮೇಲೆ ಹೇಳಿದ್ದಾಗಿರುವ ರೋಹಿತಾದಿ ರೂಪ ವಿಶೇಷ ರೋಹಿತ ಶುಕ್ಲ ಕೃಷ್ಣ ಪರಕೃಷ್ಣ ಕ್ಷೋಭತ ಈ ಇದು ರಸಗಳಿಗೆ ರಸ ಈ ವೇದಗಳೇ ರಸ ಅವುಗಳಿಂದ ಎಕ್ಸ್ಟ್ರಾಕ್ಟ್ ಆಗಿರುವ ಅದರಿಂದ ಅಬ್ಸ್ಟ್ರಾಕ್ಟ್ ಆಗಿರುವ
ಸಿಕ್ಕಾಗಿರ್ತಕ್ಕಂತಹ ರಸಗಳು ಅವುಗಳು. ಕೇಶಾಮೃತಾನಾಮಿತಿ ಆಹ, ಯಾವ ರಸಗಳಿಗೆ ರಸ ಅಂತಿದ್ದೀರಾ ಅಂತ ಕೇಳಿದ್ರೆ ಅದಕ್ಕೆ ಶ್ರುತಿ ಹೇಳುತ್ತೆ, ವೇದಾಹಿ ಅಸ್ಮಾನ್ ಲೋಕ ನಿಷ್ಪಂದತ್ವಾತ್, ಸಾರಾಹ ಇದು ರಸಾಹ, ವೇದಗಳ ರಸ ಹೇಗೆ ಲೋಕಗಳ ಸಾರ ಅಂತ ಹೇಳಿ. ಪ್ರಜಾಪತಿ ಲೋಕಾನ್ ಅಭ್ಯಸ ಪ್ರತಿ, ಪ್ರಜಾಪತಿ ಲೋಕಗಳಿಗೂ ತಪಸ್ಸು ಮಾಡದ, ಅವುಗಳಿಂದ ಮೂರು ವೇದಗಳು ತೋರ್ ಬಂತು. ಲೋಕಗಳ ಸಾರವಾಗಿ ವೇದ, ವೇದಗಳ ಸಾರವಾಗಿ ವ್ಯಾಹೃತಿ, ವ್ಯಾಹೃತಿಯ ಸಾರವಾಗಿ ಓಂಕಾರ, ಹೀಗೆ ಬಂತದ್ದು. ಲೋಕಗಳಿಂದ ತಯಾರಾದದ್ದಾಗಿರೋದ್ರಿಂದ ವೇದಗಳು ಸಾರವಾಗಿದೆ ಅಂತ ತೀರ್ಮಾನ ಇದೆ. ತೇಷಾಂ ರಸಾನ ಕರ್ಮಭಾವ ಬಂಧಾನೇ ರೋಹಿತಾದ ವಿಶೇಷ ರಸ, ಆ ರಸವಾಗಿರುವ ವೇದಗಳು ಕರ್ಮಾಂಗವಾಗಿದ್ದಾದಾಗ, ಆ ಕರ್ಮ ಪ್ರಯೋಗ ಮಾಡಿದಾಗ, ಆ ಕರ್ಮದಲ್ಲಿ ಅನುಷ್ಠಾನ ಮಾಡಿಕೊಳ್ಳಿ, ಅದರಿಂದ ಹೊಸ ರಸ ಜಿರುಗುತ್ತೆ, ಕರ್ಮದ ಫಲ ಬರ್ಬೇಕಲ್ಲ, ಅದು ರೋಹಿತಾದಿ ರೂಪದಿಂದ ಬರುತ್ತೆ ಅಂತ. ಆದ್ದರಿಂದ ಅದು ಇವುಗಳ ರಸವಾಗಿದೆ, ಬೇದಗಳ ರಸವಾಗಿದೆ. ಅತ್ಯಂತ ಸಾರಭೂತ ಇತ್ಯರ್ಥ, ಆ ರೋಹಿತಾದಿ ಅತ್ಯಂತ ಜಿಸ್ಟು ಒಳ್ಳೆ ಅದರ ಸಾರು ಪೂರ್ತಿ ಎಸೆನ್ಸ್ ಒಳಗಿನ ಪೂರ್ತಿ ಇನ್ನೂ ಸಕ್ ಮಾಡಿ. ಈ ಲವಂಗದ ಎಣ್ಣೆ ಹಾಕೊಂಡ್ಬಿಟ್ರೆ ಲವಂಗ ಚಾಟ್ ಆಗ್ಬಿಡುತ್ತೆ, ಶೇಂಗಾ ಎಣ್ಣೆ ತಗೊಂಡ್ಬಿಟ್ರೆ ಶೇಂಗಾ ಹಿಂಡಿ ಆಗ್ಬಿಡುತ್ತೆ. ಶೇಂಗಾ ಹಿಂಡಿ ಗೊತ್ತಾ, ಶೇಂಗಾ ದನಕ್ಕೆ ಹಾಕ್ತಾರೆ ಶೇಂಗಾ ಹಿಂಡಿ ಅಂತ. ಆ ಹಿಂಡಿ ಅದ್ರಲ್ಲಿ ಏನಿಲ್ಲ, ಅದ್ರಲ್ಲಿ ಇದು ಇದು ಕರ್ಪ ಇದು ಕರ್ಪಾಸ ಇದು ಹತ್ತಿ, ಹತ್ತಿ ಕಾಳಲ್ಲಿ ಹಿಂಡಿ ಮಾಡ್ತಾರೆ, ಹತ್ತಿ ಕಾಳು ಎಣ್ಣೆ ತೆಗಿತಾರೆ, ಹತ್ತಿ ಕಾಳಲ್ಲಿ ಶೇಂಗಾ ಬೀದಲ್ಲಿ ಎಣ್ಣೆ ತೆಗೆದುಕೊಂಡೇನೆ, ಆ ಚಳಟ ಆಗುತ್ತೆ, ಅದನ್ನು ಹಸುಗಳು ಕೊಡ್ತಾರೆ. ಹಸುಗಳು ಭಾರಿ ಒಳ್ಳೆಯದು, ಆ ಎಣ್ಣೆ ತೆಗೆದು ಚಳಟ ಇದೆಯಲ್ಲ, ಹಸು ತುಂಬ ಇಷ್ಟಪಟ್ಟು ತಿನ್ನತ್ತೆ. ಅದನ್ನು ಒಂದು ದಿವಸ ನೆನೆಸಿಡ್ತಾರೆ, ಹಿಂದಿನ ದಿವಸ ರಾತ್ರಿ ಆ ಹಿಂಡಿನೆಲ್ಲ ಇಟ್ಟು ನೀರು ಹಾಕಿಟ್ಬಿಟ್ಟು ಮಾನ್ಯದ ಎಲ್ಲ ಮೆತ್ತಿಗಾಗತ್ತೆ, ಅದಕ್ಕೆ ತೌಡು ಮಿಕ್ಸ್ ಮಾಡಿ ಭೂಸ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಎಷ್ಟು ಸಂತೋಷ ತಿನ್ನುತ್ತೆ ಗೊತ್ತ ಹಸು. ಆಮೇಲೆ ಅದನ್ನು ದನ ಒಂದು ಇಷ್ಟು ಬಿಕ್ಕಿಟ್ಟು ಸ್ನಾನ ಕೊಡ್ತಿದ್ರೆ ಒಂದು ಎರಡು ತಿಂಗಳು ಹಸು ಒಳ್ಳೆ ಫಳ 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 ಹೊಳೆಯುತ್ತೆ, ಹಸು ಒಳ್ಳೆ ಚೆನ್ನಾಗಾಗುತ್ತೆ, ಮಜಬೂತ ಆಗುತ್ತೆ. ಹಸು ಚೆನ್ನಾಗಿ ಹಿಂಡಿ ಕೊಡ್ಬೇಕು, ಮೂಸ ಕೊಡ್ಬೇಕು, ಮೂಸ ಹುಲ್ಲು ನೀರು ಕಾಮನ್ನು. ಆದ್ರೆ ನಾವು ಜಿಲೇಬಿ ಚಪ್ಪಾಕಲಿ ಸೋಹಂ ಪಾಪುಡಿ ಸೆವೆನ್ ಕಪ್ ತಿಂತೀವಲ್ಲ ಆ ತಿರಿ, ಅದಕ್ಕೆ ಈ ಹಿಂಡಿ ಭೂಸ ತೌಡು ಕೊಡೋದು ವಿಶೇಷ. ಅಮೃತಾನ ಅಮೃತಾನಿ, ಹಾಗೆ ಅಮೃತವಾಗಿರೋದಕ್ಕೂ ಅಮೃತವಾಗಿದೆ, ಯಾಕೆಂದ್ರೆ ವೇದಾಹಿ ಅಮೃತ ನಿತ್ಯತ್ವ. ಅಮೃತ ಅಂದ್ರೆ ಯಾವುದು? ವೇದಗಳು. ಯಾಕೆ ವೇದ ಅಮೃತ ನಿತ್ಯ? ವೇದ ಪರಮಾತ್ಮ ಇರುತ್ತೆ, ಇಲ್ಲ ಹೊರಗಡೆ ಬರುತ್ತೆ ಹೊರತು ವೇದಕ್ಕೆ ನಾಶ ಇಲ್ಲ, ಪದಾರ್ಥಗಳು ನಾಶವಾಗ್ಬಿಡುತ್ತೆ. ವೇದ ಮಾತ್ರ ಪರ ಅಪೌರುಷ, ಅದು ಪರಮಾತ್ಮ ರೂಪ. ತೇಷಾಂ ವೇತಾದಿ ರೋಹಿತಾದಿ ರೂಪಾಣಿ ಅಮೃತಾದಿ, ಅವುಗಳ ಈ ರೋಹಿತ ಶುಕ್ಲ ಕೃಷ್ಣ ಪರಕೃಷ್ಣ ಇತ್ಯಾದಿಗಳು ಅದು ರೋಹಿತಾದಿ ರೂಪದಲ್ಲಿ ಅಮೃತವಾಗಿರ್ತಕ್ಕಂಥ ಅಮೃತದಿಂದ ಬಂದದ್ದು ಅದು ಅಮೃತವೇ ಆಗಿದೆ. ರಸಾನಾಂ ರಸ ಇತ್ಯಾದಿ ಕರ್ಮಸೂಚಿತೇಶ, ರಸಗಳಿಗೂ ರಸವಾಗಿದೆ ಅಂತ ಹೇಳ್ತಾ ಇರೋದು ಕರ್ಮದ ಸ್ತುತಿ. ಇದು ಕರ್ಮನ ಹೊಳಕೆ. ಎಸ್ ಏವಂ ವಿಶಿಷ್ಟಾನಿ ಅಮೃತಾನಿ ಫಲಂ ಇದೆ, ಯಾವ ಕರ್ಮಕ್ಕೆ ಈ ತರಹದ್ದಾಗಿರೋ ಅಮೃತಮೇ ಫಲವೋ ಅಂತೇಳಿ ಅದನ್ನು ಹೊಗಳಕ್ಕೋಸರವಾಗಿ ಈ ರೀತಿ ಹೇಳ್ತಾ ಇದೆ. ಅದನ್ನು ಬಹಳ ಶ್ರದ್ಧೆಯಿಂದ ಉಪಾಸನೆ ಮಾಡಿ ಅಂತ ಹೇಳ್ತಾ ಇದೆ. ಇನ್ ಮುಂದಕ್ಕೆ ತದ್ದ ಪ್ರಥಮ ಅಮೃತಂ ತದ್ದಸವ ಉಪಜೀವಂತೆ ತದ್ದಿನಾ ಮುಖೇನ ನವೈ ದೇವ ಅಷ್ಟಂತಿ ನಪಿಬಂತಿ ಏಚ ದೇವ ಅಮೃತಂ ದೃಷ್ಟ್ವಾ ತೃಪ್ಯಂತಿ. ತತ್ ಯತ್ ಪ್ರಥಮಂ ಅಮೃತಂ ಉಪಜೀವಂತಿ ತದ್ನಾ ಮುಖೇನ ನ ವೈ ದೇವಾಃ ಅಶ್ನಂತಿ ನ ಪಿಬಂತಿ ಯತ್ ಏವ ಅಮೃತಂ ದೃಷ್ಟ್ವಾ ತೃಪ್ಯಂತಿ. ಇದಾದ್ಮೇಲೆ ಈ ಮೊದಲನೇ ಅಮೃತ ಇದೆ, ಸೂರ್ಯೋದಯ ಕಾಲದಲ್ಲಿ ಬರುವಂತಹ ಅಮೃತ ಇದೆಯಲ್ಲ ಕೆಂಪಾದದ್ದು, ಅದನ್ನು ಋಷಿಗಳು ನಮ್ಮದು ಇದು ಎಂಬುದಾಗಿ ಭಾವನೆ ಮಾಡಿ ಅದನ್ನ ಉಪಯೋಗಿಸ್ಕೊಳ್ತಾರಂತೆ. ಆದ್ರೆ ಯಾವ ರೀತಿ ಗೊತ್ತಾರೆ, ಅಗ್ನಿಯನ್ನು ಮುಂದೆ ಮಾಡ್ಕೊಂಡು ಅಗ್ನಿಮುಖವಾಗಿ ತಗೊಳ್ತಾರಂತೆ ವಸುಗಳು, ವಸು ಅಷ್ಟ ವಸುಗಳು. ಅದಕ್ಕೆ ಅಗ್ನಿಯ ನೇತ ಪ್ರಧಾನ, ಅಗ್ನಿದ್ವಾರವಾಗಿ ವಸುಗಳು ಆ ಸೂರ್ಯೋದಯ ಕಾಲದಲ್ಲಿ ಬರುವಂತಹ ಕೆಂಪಾಗಿರ್ತಕ್ಕಂತಹ ಅಮೃತವನ್ನು ಅವರು ಉಪಜೀವಿಸ್ಕೊಳ್ತಾರೆ. ಆದ್ರೆ ಅದು ತಿಂತಾರೆ ಅಂದ್ರೆ ನಾವು ಹೇಗೆ ಜೇನು ತುಪ್ಪ ತಿಂತು ಹಾಕ್ತೀನಲ್ಲ, ನವೈ ದೇವಾ ಅಷ್ಟಂತೆ ನಪಿ ಬಂತಿ,
ಅವ್ರು ಹೀಗೆ ಚರ್ಮನ ನಿಖರ ಬಾಯಿಗೆ ಹಾಕೊಂಡು ಇದು ಮಾಡಲ್ಲ, ಅವ್ರು ನೋಡಿ ಸಂತೋಷ ಪಡ್ತಾರೆ. ಏತದೇ ಅಮೃತ ದೃಷ್ಟ, ಈ ಅಮೃತವನ್ನು ಕಂಡು ಸಂತೋಷ ಪಡ್ತಾರೆ. ಅವ್ರಿಗೆ ಪ್ರೆಸೆಂಟ್ ಅದು ನೋಡ್ಕೊಳ್ಳಿ, ಅಬ್ಬಾ ಏನ್ ಚೆನ್ನಾಗಿದೆ, ಏನ್ ಅಂದ ಇದೆ ಅಂತ ಹೇಳಿ ಆ ಸೂರ್ಯೋದಯ ಕಾಲದಿಂದ ಒಂದು ಮಾರು ಮೇಲಕ್ ಬರುವವರೆಗೂ ಸೂರ್ಯನೇ ಗಮನಿಸ್ತಾ ಅದನ್ನೇ ನೋಡ್ತಾ ಅಂದ ಪಡ್ತಾ ಖುಷಿಯಾಗಿರ್ತಾರೆ. ಅದು ಆ ಕೆಂಪು ಬಣ್ಣ ಬಿಟ್ಕೊಂಡ್ ಬಂದಾಗೆ ನಮ್ ಟೈಮ್ ಆಯ್ತು ಅಂತ ಹೇಳಿ ಹಸುಗಳು ಉದಾಸೀನರಾಗ್ತಾರೆ. ಆಮೇಲೆ ರುದ್ರೋಷನ್ ಮಾಡ್ತಾರೆ, ನಮ್ ಟೈಮ್ ಬಂತು ಅಂತ ಹೇಳಿ ರುದ್ರೋಷನ್ ಮಾಡ್ತಾರೆ. ಅವ್ರು ಸ್ವಲ್ಪ ಅವರು ಆಮೇಲೆ ಇವ್ರು ಬರ್ತಾರೆ, ಆದಿತ್ಯರು ಬರ್ತಾರೆ, ಆಮೇಲೆ ವಿಷಯದೇವರು ಬರ್ತಾರೆ, ಆಮೇಲೆ ಸಾಧ್ಯರು ಬರ್ತಾರೆ. ಮುಂದೆ ಕಥೆ ಬರುತ್ತೆ. 9 ಗಂಟೆ ಆಯ್ತು, ನಾಳೆ ಹೇಳೋಣ ಮುಂದೆ. ಜೈ ಜೈ ಬರ್ತಿದ್ದೀರ, ಆರ್ ಯು ಕಮಿಂಗ್? ಆ ಕೇಕೇ 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 ಕೇಕೇ